ಯಲಹಂಕದ ಕೇಂದ್ರೀಯ ಅಪಾರ್ಟ್ಮೆಂಟ್ ಜಲಾವೃತವಾಗಿದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಯ ಬೆನ್ನಲ್ಲೇ ಸ್ಥಳಕ್ಕೀಗ ವೈದ್ಯರು ದೌಡಾಯಿಸಿದ್ದಾರೆ ಎಂಟು ವೈದ್ಯರು ಅಪಾರ್ಟ್ಮೆಂಟ್ ಬಳಿ ನಿಯೋಜನೆಗೊಂಡಿದ್ದಾರೆ ಅನಾರೋಗ್ಯವೇನಾದರೂ ಯಾರಿಗಾದರೂ ಕಂಡುಬಂದ್ರೆ ವೈದ್ಯರಿಂದ ಎಮರ್ಜೆನ್ಸಿ ಚಿಕಿತ್ಸೆ ಸಿಗಲಿದೆ ಅಪಾರ್ಟ್ಮೆಂಟ್ನ ಒಳಗೆ ಚಿಕಿತ್ಸೆ ನೀಡಲಿದ್ದಾರೆ ವೈದ್ಯರು तीव्र निगा घटक आवश्यकते आंबुलेंस आस्पत्रे रवानिसलागुत्तदे नाल्कैदु दिनगळिंद जलावृतवागिदे अपार्टमेंट इगागले हलवरन्न अल्लिंद रक्षिसि स्थळांतरिसलागुत्ता इदे इन्नु हलवरु अल्ले इद्दारे अवरिगे अनारोग्यवेनादरु कंडुबंद्रे एमर्जेन्सी चिकित्सेय अगत्यते इद्दरे अंत एंटु वैद्यरु अपार्टमेंट मडि नियोजने कोंडिद्दारे देशगळल्लि नोड्ता इद्दीवि ओंदडे ನಿವಾಸಿಗಳ ರಕ್ಷಣೆ ಅವರಿಗೆ ಆಹಾರ ವಿತರಣೆ ಆಗ್ತಾ ಇದೆ ಮತ್ತೊಂದೆಡೆ ಅವರಿಗೆ ವೈದ್ಯಕೀಯ ಸೌಲಭ್ಯವನ್ನು ನೀಡುವುದಕ್ಕಾಗಿ ಅನಾರೋಗ್ಯವೇನಾದರೂ ಕಂಡುಬಂದ್ರೆ ತುರ್ತು ಚಿಕಿತ್ಸೆಗಾಗಿ ಈ ವ್ಯವಸ್ಥೆ ಎಂಟು ವೈದ್ಯರು ಅಪಾರ್ಟ್ಮೆಂಟ್ ಬಳಿ ನಿಯೋಜನೆಗೊಂಡಿದ್ದಾರೆ केंद्रीय विहार अपार्टमेंट भागदे हिन्दे बहुत कार्याचरण जोर आगे प्रमुख अपार्टमेंट निवासी योगक्षेम विचारको साकु केस जो तिंदी को जो रीतिया केसर सद भागकोरी अनारोग्यदा तुतारे वो चिंतन वैद्यर कर्स ना नोड़बाद बहुत आंबुलेन्स कसर आंबुलेन्स बहुत साकु अरे हतरी हद्द जन वैद्यर कूड़ा बंद ऐनूल यारीगू हेच्चु कड़म अनारोग्य तुतारे अंतर अंतरन कूड़ा चिकित्से निटली कूड़ा निटली कूड़ा वैद्य बंद मदरस प्रयत्न कहते सर बेगे ड्यूटी रिपोर्ट आगे तक विषय तीतु इमीडियेटी इगे बंदी ना यलंक वार रूम मत ए पी टी एस पी एच टोटल एंटु जन डॉक्टर्स बंदी इवगा सो इन केस एमर्जेंसी इतने ना एन डी आर एफ तंडद ना बोट मुखातर होती ट्रीटमेंट इतने अली ना को ना प्रयत्न अकस्मात अल आगदे हे इमीडियेट अल पेशेंट शिफ्ट मू ना यलंक जनरल हास्पिटल के कल्सको सर आस्पत्र सज्जा अल व्यवस्थे मेरे इंत अपार्टमेंट पेशेंट या ना बेगे मतलब कैंसर पेशेंट अंतरभग के बंद अंतर्रंतर तत्ण सूक्त चिकित्से को रेडीर अली ಹೌದು ಸರ್ ಕನ್ಸರ್ನ್ ಅದರ ಅಥಾರಿಟೀಸ್ ಗೆಲ್ಲ ಇನ್ಫಾರ್ಮ್ ಮಾಡಿದೀವಿ ನಾವು ಸೋ ಇಲ್ಲಿ ಆಂಬುಲೆನ್ಸ್ ಕೂಡ ನಾವು ಆಲ್ರೆಡಿ ಡಿಪ್ಲೋಯ್ ಮಾಡಿದೀವಿ 24/7 ಒಬ್ಬ ಮೆಡಿಕಲ್ ಆಫೀಸರ್ ಮತ್ತೆ ನರ್ಸಿಂಗ್ ಆಫೀಸರ್ ನ ಡಿಪ್ಲೋಯ್ ಮಾಡಿದೀವಿ ಇಲ್ಲಿ ಆಲ್ರೆಡಿ ಎಷ್ಟು ದಿನಗಳ ಕಾಲ ಇರ್ತೀರಾ ಸರ್ ಇಲ್ಲಿ ಸರ್ ಇದು ಮುಗಿಯುವವರೆಗೂ ನಮ್ಮದು ಬೆಂಬಲ ಇದ್ದೇ ಇರುತ್ತೆ ನೋ ಇಶ್ಯೂಸ್ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಅಂದ್ರೆ ಇದು ಪ್ರಮುಖವಾಗಿ ನೋಡಿದಾಗ ವೈದ್ಯರು ಹೇಳ್ತಕ್ಕಂತ ಮಾತುಗಳು ಅಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಯಾರಾದರೂ ಕೂಡ ಏನಾದರೂ ಅನಾರೋಗ್ಯಕ್ಕೆ ಒಳಗಾದ್ರೆ ಅಂತವರಿಗೆ ತತ್ಕ್ಷಣ ಚಿಕಿತ್ಸೆನ ಕೊಡ್ಲಿಕ್ಕೆ ಇಲ್ಲಿ ಎಷ್ಟು ದಿನಗಳ ಕಾಲ ಕೆಲಸವನ್ನ ಮಾಡಬೇಕಾಗುತ್ತೋ ಅಷ್ಟು ದಿನಗಳ ಕಾಲ ನಾವು ವೈದ್ಯರು ಇಲ್ಲಿ ಇರ್ತೀವಿ ಅನ್ನೋ ಒಂದು ಮಾತುಗಳನ್ನು ಹೇಳಿರತಕ್ಕಂತ ಜೊತೆಗೆ ನಾವು ಇಲ್ಲಿ ನೋಡಬಹುದಾಗಿದೆ ಬಹುತೇಕವಾಗಿ ಎಂಟು ವೈದ್ಯರ ತಂಡಗಳಾಗಲೇ ಒಳಭಾಗಕ್ಕೆ ಬಂದಿರತಕ್ಕಂತ ಇನ್ನೇನು ಏನಾದರೂ ಒಳಭಾಗದಲ್ಲಿ ಈಗಾಗಲೇ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಮತ್ತೆ ಅಗ್ನಿಶಾಮಕದಳ ಸಿಬ್ಬಂದಿಗಳು ಸಾಕಷ್ಟು ಕಾರ್ಯವನ್ನ ಮಾಡುತ್ತಿದ್ದಾರೆ ಅಲ್ಲಿ ಯಾರಿಗಾದರೂ ತೊಂದರೆಗಳಾಗಿದೆ ಅನ್ನೋದನ್ನ ಏನಾದರೂ ಹೇಳಿದೆ ಆದ್ರೆ ಅಂತವರಿಗೆ ಚಿಕಿತ್ಸೆನ ಕೊಡಲಾಗುತ್ತೆ ಅಂದ್ರೆ ಒಳಭಾಗಕ್ಕೆ ಹೋಗಿ ಫಸ್ಟ್ ಏಡ್ ಅನ್ನು ಮಾಡಲಾಗುತ್ತೆ ಅದರ ನಂತರ ಒಂದು ವೇಳೆ ಸೀರಿಯಸ್ ಕಂಡೀಷನ್ ಇದ್ದರೆ ಅಂತವರನ್ನ ಕರ್ಕೊಂಡು ಬಂದು ಇಲ್ಲೇ ಆಂಬುಲೆನ್ಸ್ ನಲ್ಲೇ ಚಿಕಿತ್ಸೆನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಅಂದ್ರೆ ನಾವು ನೋಡಬಹುದು ಆಕ್ಸಿಜನ್ ಸಿಲಿಂಡರ್ ಇರಬಹುದು ಮತ್ತೆ ಜೊತೆಗೆ ವೈದ್ಯರು ಕೂತ್ಕೊಳ್ಳತಕ್ಕಂತ ಏನು ಸೀಟ್ ಗಳು ಇರಬಹುದು ಜೊತೆಗೆ ಕಿಟ್ ಇರಬಹುದು ಈ ವೈದ್ಯಕೀಯ ಕಿಟ್ ಗಳು ಇರಬಹುದು ಇದೆಲ್ಲವೂ ಕೂಡ ಒಳಭಾಗದಲ್ಲಿ ಇಟ್ಟಿರತಕ್ಕಂತದ್ದು ಒಂದು ವೇಳೆ ಸೀರಿಯಸ್ ಕಂಡೀಷನ್ಸ್ ಏನಾದರೂ ಪೇಷಂಟ್ ಗಳಿಗೆ ಕಂಡುಬಂದಿದೆ ಆದ್ರೆ ಅಂತವರನ್ನ ಇಲ್ಲಿಗೆ ಏನು ಆಂಬುಲೆನ್ಸ್ ಗೆ ಕರೆತರುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ ಅವರಿಗೆ ಇಲ್ಲಿ ಇಲ್ಲೇ ಚಿಕಿತ್ಸೆ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಕ್ಯಾಮೆರಾಮನ್ ರಾಕೇಶ್ ಜೊತೆ ಮಂಜುನಾಥ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್